ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ನಮ್ಮ ಗುರಿ ಇದೆ. ನಿಮ್ಮ ಬೆಂಬಲ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಹೇಳಕ್ಕೆ ಇಚ್ಛೆಪಡ್ತೇನೆ, ನಿಮ್ಮ ಕನಸು ಅದು ಕನಸಾಗಿ ಉಳಿತದೆ. ಕರ್ನಾಟಕ ಜನ ನಿಮ್ಮ ದುರಾಡಳಿತವನ್ನು ನೋಡಿದ್ದಾರೆ, ನಿಮ್ಮ ಭ್ರಷ್ಟಾಚಾರವನ್ನು ನೋಡಿದ್ದಾರೆ. ಆದ್ದರಿಂದ ನಿಮಗೆ ಮತ್ತೆ ಅವಕಾಶ ಇಲ್ಲ. ನಾನು ದೊಡ್ಡಬಳ್ಳಾಪುರದಿಂದ ಪ್ರಾರಂಭ ಮಾಡಿರುವ ಈ ಜನಸ್ಪಂದನೆ ಇಡೀ ಕರ್ನಾಟಕದ ತುಂಬ ಜನಸ್ಪಂದನೆಯನ್ನು ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ಕಮಲವನ್ನು ಅರಳಿಸ್ತೇವೆ. ತಾಕತ್ತಿದ್ರೆ, ದಮ್ಮಿದ್ರೆ ನಿಲ್ಲಿಸುವಂತ ಪ್ರಯತ್ನವನ್ನು ತಾವು ಮಾಡಿ ಮತ್ತೊಮ್ಮೆ ಕಮಲವನ್ನು ಅರಳಿಸ್ತೇವೆ. ತಾಕತ್ತಿದ್ರೆ, ದಮ್ಮಿದ್ರೆ ನಿಲ್ಲಿಸುವಂತ ಪ್ರಯತ್ನವನ್ನು ತಾವು ಮಾಡಿ. ದಮ್ಮಿದ್ರೆ ನಿಲ್ಲಿಸಿ, ಮಾತಿನಿಂದ ಅಲ್ಲ. ಇದು ಪ್ರಜಾಪ್ರಭುತ್ವ, ಜನಶಕ್ತಿ ತೀರ್ಮಾನ ಮಾಡ್ತದೆ, ಜನಶಕ್ತಿ ತೀರ್ಮಾನ ಮಾಡ್ತದೆ. ನಿಮ್ಮ ಹಣದ ಬಲ, ನಿಮ್ಮ ಭ್ರಷ್ಟಾಚಾರದಿಂದ ಇಷ್ಟು ವರ್ಷ ಆಡಳಿತ ಮಾಡಿ ಭ್ರಷ್ಟಾಚಾರದಿಂದ ಕೂಡಿಟ್ಟ ಹಣ ಯಾವುದು ಪ್ರಯೋಜನ ಆಗೋದಿಲ್ಲ. ಸ್ವಾಮಿ, ಎಲ್ಲೆಲ್ಲಿ ಇಟ್ಟಿದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ಅಂತ ಜನಕ್ಕೆ ಗೊತ್ತಿದೆ. ಸ್ವಲ್ಪ ದಿವಸದಲ್ಲಿ ಅದು ಕೂಡ ಬಯಲಾಗ್ತದೆ. ನಿಮ್ಮ ಬಂಡವಾಳ, ನಿಮ್ಮ ಹಣದ ಬಂಡವಾಳ ಎರಡೂ ಕೂಡ ಬಯಲಾಗ್ತದೆ. ಈಗ ನಾನು ಹೇಳಿದ್ದಲ್ಲ ಇವೆಲ್ಲ ಸ್ಕ್ಯಾಮ್ಗಳು ಸ್ವಲ್ಪ ದಿವಸದಲ್ಲಿ ಜನರ ಮುಂದೆ ನಿಮ್ಮ ವಿಕೃತ ಸ್ವರೂಪ, ನಿಮ್ಮ ನಿಜವಾದಂತಹ ಬಣ್ಣ, ನಿಮ್ಮ ಗೋಮುಖ ವ್ಯಾಘ್ರವನ್ನು ತೆಗೆದುಹಾಕಿ ನಿಮ್ಮ ನಿಜವಾದ ಸ್ವರೂಪ ಕರ್ನಾಟಕದ ಜನತೆ ಮುಂದೆ ನಾವು ಇಡ್ತೇವೆ. ಆ ಸಂದರ್ಭದಲ್ಲಿ ಜನ ನಿಮಗೆ ಚೀತು ಅಂತ. ಹೀಗಾಗಿ ಈ ಸ್ಪಂದನೆಯ ಯಾತ್ರೆ ಇಲ್ಲಿಂದ ಪ್ರಾರಂಭ ಆಗಿ ಕರ್ನಾಟಕದ ಹಳ್ಳಿಗೂ, ಕರ್ನಾಟಕದ ಮೂಲೆ ಮೂಲೆಗೂ, ಕರ್ನಾಟಕದ ಎಲ್ಲ ತಾಲೂಕು ಕ್ಷೇತ್ರಗಳಲ್ಲಿ ಪ್ರಯಾಣ ಆಗ್ತದೆ. ಕಮಲ ಅರಳುತ್ತದೆ. 23ಕ್ಕೆ ಮತ್ತೆ ಭಾರತೀಯ ಜನತಾ ಪಕ್ಷ ಬರ್ತದೆ, ಸಮೃದ್ಧಿಯಾದಂಥ ನಾಡಾಗ್ತದೆ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ, ಕೇಂದ್ರದಿಂದ ಹಲವಾರು ಯೋಜನೆಗಳೇನು ಬಂದಿದ್ದಾವೆ ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಿ ಅವರ ಆಶಯಂತೆ ಡಬಲ್ ಇಂಜಿನ್ ಸರ್ಕಾರದ ಲಾಭ ಕರ್ನಾಟಕದ ಜನತೆಗೆ ಮುಟ್ಟಿಸಿ ನಾವು ನಿಮಗೆ ಒಂದು ರಿಪೋರ್ಟ್ ಕಾರ್ಡನ್ನು ಕೊಟ್ಟು ನಿಮ್ಮ ಆಡಳಿತ ಮಾಡೋದಕ್ಕೆ ಯೋಗ್ಯರು ಅನ್ನೋದನ್ನು ನಾವು ಸಾಬೀತು ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ಬಂದು ನಿಲ್ತೇವೆ. ಆಶೀರ್ವಾದವನ್ನು ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಇದು ನಮ್ಮ ಗುರಿ. ಬನ್ನಿ, ನಮ್ಮ ಹೆಜ್ಜೆಗೆ ಹೆಜ್ಜಿಡಿ, ಹೆಗಲಿಗೆ ಹೆಗಲು ಕೊಟ್ಟು ಕೈ ಜೋಡಿಸಿ ಅಂತ ಕರೆಯನ್ನು ಕೂಡ ಮುಖಾಂತರ ಮತ್ತೊಮ್ಮೆ ಹೇಳ್ತೀನಿ. ಜನಸ್ಪಂದನೆ ಇದು 23ರ ವಿಜಯವರೆಗೂ ನಿಲ್ಲೋದಿಲ್ಲ.